ಬಿಡ್ಬೇಕಾ? ಜೀವದ ಮೇಲೆ ಇಷ್ಟೊಂದು ಆಸೆ ಇರೋನು ಅದೆಂಗೋ ಅಷ್ಟೊಂದು ಜೀವಗಳ ಜೊತೆ ಆಟ ಆಡದೆ. ಉಮಾಶಂಕರ್ ಅದ್ ತಗೊಂಬನ್ರಿ. ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತು. ಸರ್ ಅದೇನು ಹೇಳಿ ಸರ್? ಸರ್ ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ, ಇದನ್ನ ತಗೊಂಡು ಆ ಮಟನ್ ಮುನಿರ್ನ ಎತ್ಬಿಡು. ಸರ್ ತಗೋ. ಸರ್ ತಗೋ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನು ನಿನಗೆ ಸುಪಾರಿ ಕೊಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದೆಯಾ? ನನಗೆ ಬೇರೆ ದಾರಿ ಇಲ್ಲ. ಹೆಂಡತಿ ಮಕ್ಕಳು ತಂದೆ ತಾಯಿ ಯಾರೇ ಇಲ್ಲದೆ ಹೋದ್ರೂ ಮನುಷ್ಯನಿಗೆ ಮುಖ್ಯವಾಗಿ ನೆಮ್ಮದಿ ಇರಬೇಕು. ನೆಮ್ಮದಿ ಒಂದಿದ್ರೆ ಮಸ್ತ್ ಮಜಾ ಮಾಡ್ಬೋದು. ಅವನ ಆವಳಿಯಿಂದ ನಂಗೆ ರಾತ್ರಿ ಪೂರ್ತಿ ಕಣ್ಮುಚ್ಚಕ್ಕೆ ಆಗ್ತಿಲ್ಲ ಕಣಯ್ಯ. ನಾನೇನಾದರೂ ಅವನ್ನ ಎತ್ಬಿಟ್ರೆ ಡಿಪಾರ್ಟ್ಮೆಂಟಿಂದ ಹಿಡಿದು ಪೊಲಿಟಿಷಿಯನ್ಸ್ವರೆಗೂ 106 ಪ್ರಶ್ನೆಗಳು ಕೇಳ್ತಾರೆ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನೀರು ನೆರಳು ಇಲ್ದಿರ ಜಾಗಕ್ಕೆ ಎತ್ತು ಬಿಸಾಕ್ಬಿಡ್ತಾರೆ. ಹೇಗಿದ್ರು ನಿನಗೂ ಅವನಿಗೂ ದುಶ್ಮನಿ ಇದ್ದೇ ಇದೆ. ನೀನೇ ಅವನ್ನ ಎತ್ತುಬಿಡು. ನಿನಗೂ ದುಶ್ಮನಿ ಡೀಲ್ ಮಾಡ್ದಂಗೆ ಆಗತ್ತೆ. ನಾನು ಕಾಕಿ ಬಟ್ಟೆ ಹಾಕೊಂಡು ಆರಾಮಾಗಿ ಓತ್ಲ ಹೊಡ್ಕೊಂಡು ಸಂಬಳ ಎಣಿಸ್ಕೋಬಹುದು. ಆಮೇಲೆ ಅನಾಮಿಕನಿಂದ ಮಟನ್ ಮುನೀರ್ ಕೊಲೆ ಅಂತ ಪೇಪರ್ಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಅಂತ ಡಿಪಾರ್ಟ್ಮೆಂಟ್ ಒಂದು ರಿಪೋರ್ಟ್ ಬರೆದು ಕೇಸ್ ಮುಚ್ಚಿಬಿಡ್ತೀನಿ. ನೀನು ಸೇಫು, ನಾನು ಸೇಫು. ಏನಂತೀಯಾ? ಸುಪಾರಿ ಕೊಟ್ಟರು ನೀವೇ, ಈಗ ನೀವೇ ನನ್ನ ಎತ್ತಕ್ ನೋಡ್ತಾ ಇದ್ರಲ್ಲ ಸರ್. ನಾನು ನಮ್ಮ ಮಗನೇ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ನಾನು ಈ ಸುಪಾರಿ ನಾಟ್ಕಾಡಿದ್ದು. ಜೀವದ ಭಯ ಏನು ಅಂತ ಈಗ ಅರ್ಥ ಆಯ್ತಾ? ಜನರು ಜೀವ ನಿನಗೆ ಅಷ್ಟು ಸಲೀಸ, ನೀನ್ ಸಾಯಕ್ಕಿಂತ ಮುಂಚೆ ಆ ಪ್ರಾಣ ಭಯನ ಅನುಭವಿಸಿ ಸಾಯ್. ಆಗ್ಲಾದ್ರೂ ನಿನ್ನಿಂದ ಜೀವ ಕಳ್ಕೊಂಡ ಆತ್ಮಗಳಿಗೆ ಶಾಂತಿನಾದ್ರೂ ಸಿಗುತ್ತೆ. ಎಸ್ಕೇಪ್ ಆಗ್ಲಿ, ಮುಂದಿದೆ ಊರ ಹಬ್ಬದ ಮೆರವಣಿಗೆ. ಬನ್ನಿ ಹೋಗ್ಬಿಟ್ಟು ಒಂದು ಸ್ಟ್ರಾಂಗ್ ಟೀ ಕುಡಿಯೋಣ. ಅನ್ಯಾಯ ಆಗೋಯ್ತಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಕಾಲ ಅಲ್ಲ ಇದು. ಅನ್ಯಾಯ ಆದವರೇ ಕ್ರಿಮಿನಲ್ಸ್ಗೆ ಶಿಕ್ಷೆ ಕೊಡೋ ಕಾಲ ಇದು. ಅನ್ಯಾಯ ಆಗ್ತಾ ಇದೆ, ಪೊಲೀಸ್ ಬಂದು ನಿಮ್ನ ಕಾಪಾಡ್ತಾರ ಅನ್ನೋ ಭ್ರಮೆಯಲ್ಲಿ ದಯವಿಟ್ಟು ಇರಬೇಡಿ. ಒಬ್ಬೊಬ್ಬ ಸಿಟಿಸನ್ಗೂ ಒಬ್ಬೊಬ್ಬ ಪೊಲೀಸ್ ಕಾವಲಿರಕ್ಕಾಗಲ್ಲ. ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೋಬೇಕು.
ಆತ್ಮರಕ್ಷಣೆಗೋಸ್ಕರ ಏನೇ ಅಪರಾಧ ಮಾಡಿದ್ರು ಅದು ಅಪರಾಧ ಅಲ್ಲ ಅಂತ ಕಾನೂನು ಹೇಳುತ್ತೆ. ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ, ಅವನಿಂದ ನಿಮ್ಮೆಲ್ಲರಿಗೂ ಅನ್ಯಾಯ ಆಗಿದೆ, ಇದನ್ನ ತಗೊಂಡು ನೀವೆಲ್ಲ ಹಂಚ್ಕೊಳ್ಳಿ.